ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ಗೆ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಬೆಚ್ಚಾಗಿ ಮನೆಯಲ್ಲಿ ಹೊತ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಯಾಕಂದರೆ ನಿಮಗೆ ಗೊತ್ತೇ ಇದೆ, ಬೆಂಗಳೂರಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಮಳೆ ಶುರುವಾಗಿದೆ. ಇಲ್ಲೂ ಸಹ ನಮ್ಮ ಏರಿಯಾದಲ್ಲೂ ಸಹ ಮಳೆ ಬರ್ತಾ ಇದೆ ಕಂಟಿನ್ಯೂಸ್. ನಿನ್ನೆ ನೈಟ್ ಒಂದು 10 o'clock ಶುರುವಾಗಿರುವಂಥ ಮಳೆ ಇನ್ನೂ ಬಿಟ್ಟಿಲ್ಲ, ಬರ್ತಾನೇ ಇದೆ. ಸೊ ಈಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 4:15 ಆಗಿದೆ. ಈಗ ಇನ್ನೂ ಮಳೆ ಬರ್ತಾನೆ ಇದೆ ಜೋರಾಗಿ. ಯಾರ್ದೆಲ್ಲ ಏರಿಯಾದಲ್ಲಿ ಮಳೆ ಇದೆ, ಯಾರೆಲ್ಲ ಏರಿಯಾದಲ್ಲಿ ಮೋಡ ಕವಿದ ವಾತಾವರಣ ಇದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನನಗೂ ಗೊತ್ತಾಗುತ್ತೆ ನೀವು ಯಾವ್ಯಾವ ಏರಿಯಾದಿಂದ ನನ್ನ ವಿಡಿಯೋನ ಅಥವಾ ಯಾವ ಕಡೆ ಯಾವ ಊರಿನಿಂದ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಬನ್ನಿ ಟಾಪಿಕ್ಗೆ ಬರೋಣ. ಇವತ್ತು ನಾನು ಹೇರ್ ಸ್ಟೈಲ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೇರ್ ಸ್ಟೈಲ್ ಅಂತಂದರೆ ನಾನೇನು ದೊಡ್ಡ ಹೇರ್ ಸ್ಟೈಲಿಸ್ಟ್ ಅಲ್ಲ, ಏನೂ ಅಲ್ಲ. ನನಗೆ ಗೊತ್ತಿರುವಂಥ ಹೇರ್ ಸ್ಟೈಲನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಬೇಸಿಕ್ಕಿಂದ ಹೋಗೋಣ ಅಂತ ಹೇಳಿಕೊಂಡು ನಾನು ಜಸ್ಟ್ ಫ್ರಂಟ್ ಹೇರ್ ಬಫ್ ಹೇಗೆ ಹಾಕ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ರೀತಿಯಾಗಿ ಬಫ್ಫನ್ನು ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಲವಾರು ರೀತಿಗಳಲ್ಲಿ ಬಫ್ಫನ್ನು ಹಾಕ್ತಾರೆ, ಬಟ್ ಈಸಿಯಾಗಿ ನಾನು ಯಾವ ರೀತಿ ಹಾಕ್ತೀನಿ ಬಫ್ಫನ್ನು, ಟೂ ಟೈಪ್ಸ್ ಹಾಕ್ತೀನಿ ಯೂಶ್ವಲಿ. ಆ ಟೂ ಟೈಪ್ಸನ್ನು ನಾನು ಹಾಕೋದು ಹೇಗಂತ ಹೇಳಿಕೊಡ್ತೀನಿ. ಯಾವುದೇ ರೀತಿಯ ಸಪ್ಲಿಮೆಂಟ್ಸ್ ಯೂಸ್ ಮಾಡಲಾರ್ದಂಗೆ, ಲೈಕ್ ಮಾರ್ಕೆಟಲ್ಲಿ ಈಗ ಆಲ್ರೆಡಿ ಸಿಗ್ತಾ ಇದೆ ಸ್ಪಾಂಜ್ ಟೈಪ್ ಮಟೀರಿಯಲ್ ಬರುತ್ತೆ, ಅದನ್ನು ಕೂದಲು ಅಡಿ ಇಟ್ಬಿಟ್ಟು ಮೇಲ್ಗಡೆಯಿಂದ ಬಫ್ ಹಾಕ್ತಾರೆ, ಆ ಥರದ್ದೇನು ಯೂಸ್ ಮಾಡಲಾರ್ದೆ ನ್ಯಾಚುರಲ್ಲಾಗಿ ನಮ್ಮ ಹೇರಿಂದನೇ ಹೇಗೆ ನಾವು ಬಫ್ಫನ್ನು ಹಾಕೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಟೂ ವೇಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಒಂದೇ ಸಲಕ್ಕೆ ಹಾಕಿದ ಕೂಡಲೇ ಬಂದುಬಿಡುತ್ತೆ ಅಂತ ನಾನು ಹೇಳಲ್ಲ. ಹಾಗೆ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ಬ್ಲಾಗ್ ಚಾನಲ್ ಅಂತೇಳಿ ಇರುತ್ತೆ, ಅದ್ರ ಮುಂದ್ಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಹಾಗೆ ನಾನು ಆವಾಗಲೇ ಹೇಳಿದಂಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳನ್ನು ಮಾಡಬೇಕು ಅನ್ನೋದು ಇದೆ ಮುಂದಿನ ದಿವಸಗಳಲ್ಲಿ. ಸೊ ಅದರದ್ದೆಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋದಿರ್ತೀರ ಈ ವಿಡಿಯೋದಿಂದ, ಅವರಿಗೂ ಸಹ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಬನ್ನಿ ಇವತ್ತಿನ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಆವಾಗಲೇ ಹೇಳಿದಂಗೆ ಎರಡು ರೀತಿಯ ಹೇರ್ ಬಫ್ ಹಾಕೋದು ಹೇಗಂತೇಳಿ ನೋಡ್ಕೊಂಡ್ಬರೋಣ.